नमस्कार, मैं हूं अनुष्का राय और आप देख रहे हैं FM एक्सप्रेस न्यूज। वायुवा शिक्षकों और पदवीधर चुनाव के बारे में जानकारी देते हुए जिलाधिकारी विजय महांतेश दानमनवर ने बताया कि जून 13 तारीख को चुनाव होंगे। मतदान सुबह 8 बजे से 4 बजे तक आयोजित किया जाएगा। जून 15 मतपत्र की गिनती की जाएगी और उन्होंने कहा कि शिक्षक विभाग से 5512 और पदवी विभाग के लिए 14.846 मतदाताएं मौजूद हैं। इस चुनाव को लेकर जिला और तालुका कार्यालय में 24/7 नियंत्रण कक्ष स्थापित किया गया है। ತಮಗೆಲ್ಲ ಗೊತ್ತಿದೆ, ಜುಲೈ 4ನೇ ತಾರೀಕು ಕರ್ನಾಟಕ ವಿಧಾನ ಪರಿಷತ್ತಿನ ಕರ್ನಾಟಕ ವಾಯು ಶಿಕ್ಷಕರ ಮತ್ತು ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಗಳ ಅವಧಿ ಮುಕ್ತಾಯವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಚುನಾವಣಾ ಆಯೋಗ ನಮ್ಮ ರಾಜ್ಯದ 4 ಇವೆರಡನ್ನು ಒಳಗೊಂಡಂತೆ ಇವತ್ತು ಚುನಾವಣಾ ಒಂದು ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದೆ. ಆ ವೇಳಾಪಟ್ಟಿಯ ಪ್ರಕಾರ ಚುನಾವಣಾ ಅಧಿಸೂಚನೆ ಹೊರಡಿಸುವಂಥದ್ದು 19 ಮೇ 2022 ಗುರುವಾರ. ಸೊ ನಾಮಪತ್ರವನ್ನು ಪಡೆಯಲು ಕೊನೆಯ ದಿನಾಂಕ ಇರುವಂಥದ್ದು 26 ಮೇ 2022. ನಾಮಪತ್ರ ಪರಿಶೀಲನೆ ಇರೋದು 27 ಮೇ. ಆಮೇಲೆ ನಾಮಪತ್ರಗಳನ್ನು ಹಿಂಪಡೆಯುವಂಥ ದಿನಾಂಕ 30 ಮೇ. ಸೊ ಅದಾದ ನಂತರ ಚುನಾವಣೆ ನಡೆಯುವ ದಿನಾಂಕ 13 ಜೂನ್. ಸೊ ಇದು ಇದೆ. ಕೌಂಟಿಂಗ್ ಆಫ್ ವೋಟ್ಸ್ ಏನಿದೆ ಅಲ್ವಾ, ಅವರ್ಸ್ ಆಫ್ ಪೋಲ್ ಏನಿದೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಮತದಾನ ವೇಳೆ ಇರ್ತದೆ. ಮತ್ತು ಮತದಾನದ ಎಣಿಕೆ ಮತಗಳ ಎಣಿಕೆ ಏನಿದೆ 15 ಜೂನ್ 2022. ಸೊ ಇಷ್ಟು, ದಿಸ್ ಇಸ್ ದಿ ವೇಳಾಪಟ್ಟೆ. ಸೊ ಈಗಾಗಲೇ ನಮ್ಮ ಎರಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿಗಳು, ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಇರ್ತಾರೆ. ಹಾಗೆಯೇ ನಾವು 3 ಜಿಲ್ಲೆಯ ಏನು ಜಿಲ್ಲಾಧಿಕಾರಿಗಳು ಇರ್ತೇವೆ, ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಾಗಿ ಕೆಲಸ ಮಾಡ್ತೇವೆ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳಾಗಿ ಈ ಒಂದು ಎರಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸ ನಿರ್ವಹಿಸ್ತೇವೆ. ಈಗಾಗಲೇ ಎರಡು ಮತಕ್ಷೇತ್ರಗಳ ಮತದಾರ ಪಟ್ಟಿಯನ್ನು ನಾವು ಜನವರಿ 17/1/2022 ಅಂತಿಮ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡಿದ್ದೇವೆ. ಆ ಒಂದು ಮತದಾರ ಪಟ್ಟಿ ಪ್ರಕಾರ ನಮ್ಮಲ್ಲಿ 40 ಮತಗಟ್ಟೆಗಳಿದೆ. ಶಿಕ್ಷಕರ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 4094 ಗಂಡು ಮತ್ತು 1418 ಹೆಣ್ಣು, ಒಟ್ಟು 5512 ಮತದಾರರು. ಏನು 17/1/2022 ನಾವೇನು ಅಂತಿಮ ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದೇವೆ. ತದನಂತರ ಅದು ಪದವೀಧರರ ಕ್ಷೇತ್ರ ಸಂಬಂಧಪಟ್ಟಂತೆ 11218 ಗಂಡು, ಹಾಗೆಯೇ 3626 ಹೆಣ್ಣು. ಸೊ ಒಟ್ಟು 14846 ಮತದಾರರು ಅವತ್ತು 17/1/2022 ನಾವೇನು ಅಂತಿಮ ಮತದಾರ ಪಟ್ಟಿ ಹೊರಡಿಸ್ತೇವೆ ಅದರಲ್ಲಿದ್ದಾರೆ. ತದನಂತರ ನಮ್ಮಲ್ಲಿ ನಿರಂತರ ಪ್ರಕ್ರಿಯೆ ನಡೀತಾ ಇದೆ, ಮತದಾರ ನೋಂದಣಿಯ ನಿರಂತರ ಪ್ರಕ್ರಿಯೆ, ಕಂಟಿನ್ಯೂಸ್ ಅಪ್ಡೇಷನ್ನು. ಅದರಲ್ಲಿ ನಮಗೆ ಅರ್ಜಿಗಳು ಬಂದಿದೆ, ಅದು ಸಹ ಪ್ರೊಸೆಸ್ ಆಗ್ತಾ ಇದೆ. ಸೊ ಅದು ಆದ ನಂತರ ಒಟ್ಟು ಎಷ್ಟು ಮತದಾರ ಅನ್ನೋದನ್ನ ನಾವು ತಮಗೆ ಮತ್ತೆ ಮಾಹಿತಿಯನ್ನು ಕೊಡ್ತೇವೆ. ಒಟ್ಟು ಏನು ನಮ್ಮ ಜಿಲ್ಲೆಯಲ್ಲಿ 40 ಮತಗಟ್ಟೆಗಳು ನಾವು ಸ್ಥಾಪನೆಯನ್ನು ಮಾಡ್ತಾ ಇದ್ದೇವೆ ಈ ಚುನಾವಣೆ ಸಂಬಂಧಪಟ್ಟಂತೆ. ಏನು ಚುನಾವಣೆ ಘೋಷಣೆ ಆದ ನಂತರನೇ ಈ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರ್ತಾ ಇದೆ. ಈಗಾಗಲೇ ನಾವು ಸೂಕ್ತ ಆದೇಶ ಹೊರಡಿಸ್ತಾ ಇದ್ದೇವೆ. ಮತ್ತು ಇಕ್ರಾ ಪಿಯು ಸೈನ್ಸ್ ಕಾಲೇಜ್ ಮೇ बॉयज एंड गर्ल्स के लिए एडमिशन की हुई शुरुआत. बीजापुर शहर के एक बेहतरीन एजुकेशनल इंस्टीट्यूशंस में से एक इकरा पीयू साइंस कॉलेज में आपके बच्चों के उज्जवल भविष्य को सवारने के लिए क्वालिफाइड और एक्सपीरियंस टीचर्स की बेहतरीन टीम के साथ वेल इक्विप्ड लेबोरेटरीज, स्टैम्प लैब, प्लेग्राउंड के साथ साथ PCMB और नीट एग्जाम्स के लिए बेहतरीन ऑफर भी मौजूद है और साथ ही आपके बच्चों के लिए कॉलेज बस का इंतजाम भी है. तो देर किस बात की, इकरा पीयू साइंस कॉलेज में एडमिशन के लिए नीचे दिए गए पते पर कांटेक्ट करें. फातिमा कैंपस, BSNL क्वार्टर्स रोड, नियर मंगोली बेस, बीजापुर. नीचे दिए गए नंबरों पर कॉल करके आप अपने बच्चों के अच्छे फ्यूचर के लिए एक बेहतरीन प्लान तैयार कर सकते हैं.